नमस्कार एल्लरिगू विद्या व्लॉग्स इन कन्नड चैनल के स्वागत इवतु नानु रिक्वेस्टेड रेसिपी ना तगोंड बंदिदीनि अक्की पुट्टु हेगे माडोदु अंत अन्नोदन्न ई वीडियो मुखांतर शेर माड्कोळ्तीनि आलरेडि रागी पुट्टु रेसिपी ना अपलोड माडिदीनि आ ओंदु वीडियो नल्लिने सुमना शेखर अन्नोरु रिक्वेस्ट माडि केळ्कोंडिद्रु अक्की पुट्टु हेगे माडोदु अंत अन्नोदन्न तोरिसि अंत अंदबिट्टु अक्की पुट्टु हेगे माडोदु अंत नोडोदक्किंत मुंचे नीवु नन्न चानल गे सब्स्क्राइब आगिल्ल अंद्रे ई कूडले सब्स्क्राइब माड्कोळ्ळि हागे पक्कदल्ले बरुवंत गंटेन बडियोदन्न मरिबेडि ಈಗ ಅಕ್ಕಿ ಪುಟ್ಟುನ ಪುಟ್ಟು ಮೇಕರ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಹಾಗೆ ಪುಟ್ಟು ಮೇಕರ್ ಇಲ್ಲ ಅಂದ್ರೆ ಬರಿ ತೆಂಗಿನಕಾಯಿ ಕಂಟ ಇರುತ್ತಲ್ಲ ಇದರಲ್ಲಿ ಹೇಗೆ ಮಾಡೋದು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸೋ ಅದು ಇಲ್ಲ ಅಂತಂದ್ರೆ ನಾನು ರಾಗಿ ಪುಟ್ಟುನಲ್ಲಿ ತೋರಿಸಿದ್ದೀನಿ ಹೇಗೆ ಇಡ್ಲಿ ಪಾತ್ರೆನಲ್ಲಿ ಮಾಡೋದು ಅಂತ ಆ ಮೆಥಡ್ ಸಹ ನೀವು ಫಾಲೋ ಮಾಡಬಹುದು ಈಗ ಬೇಕಾಗುವಂತ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳೋಣ ನಾನು ಇಲ್ಲಿ ಚೆನ್ನಾಗಿ ಬಲ್ತಿರುವಂತ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಬಲ್ತಿರುವಂತ ತೆಂಗಿನಕಾಯಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಬಲ್ತಿದೆ ಇದು ಕುಡಿ ಈಗ ನಾನು ತೆಂಗಿನಕಾಯಿನೆಲ್ಲ ಪೂರ್ತಿ ತುರ್ಕೊಂಡಿದ್ದಾದ್ಮೇಲೆ ಜುಟ್ಟಿರೋ ಸೈಡ್ದು ಕಂಟನ ತೊಗೊಂಡಿದ್ದೀನಿ ನಾನು ಈ ಜುಟ್ಟನ್ನ ಪೂರ್ತಿಯಾಗಿ ರಿಮೂವ್ ಮಾಡಿಬಿಡ್ಬೇಕು ಈ ಜುಟ್ಟು ರಿಮೂವ್ ಮಾಡಿದ್ರೆ ನಿಮಗೆ ಮೂರು ಕಣ್ಣೂ ಕಾಣಿಸುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಕಣ್ಣನ್ನು ಗುರುತು ಮಾಡಿಕೊಂಡು ನೀವು ಹೋಲ್ ಮಾಡ್ಕೊಳ್ಳಿ ಈಗ ನೋಡಿ ಇದರಲ್ಲಿರೋಂಥ ಜುಟ್ಟೇನಿದೆ ಇದೂ ವೇಸ್ಟ್ ಆಗೋಲ್ಲ ಕೋಕೋಪೀಟಾಗಿ ನೀವು ಪಾಟ್ಗೆಲ್ಲನೂ ಹಾಕ್ಕೊಳ್ಬೋದು ಗಿಡ ಬೆಳೆಸೋದಕ್ಕೆ ಈಗ ನೋಡಿ ಒಂದು ಕಣ್ಣತ್ರ ನಾನು ಹೋಲ್ ಮಾಡ್ಕೊಳ್ತೀನಿ ಈಗ ನೋಡಿ ಇದು ಹೋಲ್ ಆಗಿದೆ ಈ ಹೋಲ್ ಬಂದು ಕರೆಕ್ಟಾಗಿ ಕುಕ್ಕರ್ದು ವೆಯ್ಟ್ ಆಗ್ತೀವಲ್ಲ ಅದು ಕಂಬಿ ಇದೆ ನೋಡಿ ಅದು ಇದರಲ್ಲಿ ಫಿಟ್ ಆಗಬೇಕು ಅಷ್ಟರ ಮಟ್ಟಿಗೆ ಕರೆಕ್ಟಾಗಿ ಇದು ಹೋಲ್ ಆಗಬೇಕು ಈ ಒಳಗಡೆ ಅಂಟ್ಕೊಂಡಿರುವಂಥ ತೆಂಗಿನಕಾಯಿ ತೆಗೆಯೋದು ಆಪ್ಷನಲ್ ಬೇಕಂದರೆ ನೀವು ರಿಮೂವ್ ಮಾಡಿ ಇಲ್ಲಾಂದರೆ ಹಾಗೆ ಸಹ ಬಿಡ್ಬೋದು ತೆಂಗಿನಕಾಯಿ ಜೊತೆನಲ್ಲೇ ಸ್ಟೀಮ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದು ರಿಮೂವ್ ಮಾಡಬೇಕಾದ್ರೆ ಇನ್ನೊಂದು ಕಣ್ಣು ಸಹ ಓಪನ್ ಆಗೋಯಿತು ಸೊ ಅದೇನು ತೊಂದರೆ ಆಗೋದಿಲ್ಲ ಆ ಚಿಪ್ಪು ಏನಿದೆ ಇದನ್ನೇ ಕವರ್ ಮಾಡಿಬಿಟ್ಟು ನಾವು ಸ್ಟೀಮ್ ಮಾಡ್ಕೋಬೋದು ಈಗ ಇದು ಹೋಲೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ ಮುಚ್ಚಳಾಗಿದ್ದನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತಲೇ ತೋರಿಸ್ತೀನಿ ನೋಡಿ ಈ ರೀತಿ ವೆಯ್ಟ್ ಹಾಕೋ ಜಾಗದಲ್ಲಿ ನಾವು ಈ ಕಂಟನ ಫಿಕ್ಸ್ ಮಾಡ್ಕೊಳ್ಬೇಕು ಆದರೆ ಇವಾಗ ನೋಡ್ತಾ ಇದ್ರೆ ಇದು ಸ್ವಲ್ಪ ಅಳ್ಳಾಡ್ತಾ ಇದೆ ಬ್ಯಾಲೆನ್ಸಾಗಿ ಕೂತ್ಕೊಳ್ತಾ ಇಲ್ಲ ಮತ್ತು ಆ ಮುಂದೆ ಇರುವಂಥ ಕಂಬಿ ಏನಿದೆ ಅದು ಮೇಲೆ ಪಾಪ್ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಆಲೂಗಡ್ಡೆನ ಈ ರೀತಿ ಕಾಲು ಭಾಗವಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ತೀನಿ ಈ ಥರ ಹೋಲ್ ಮಾಡಿಕೊಂಡು ಇದರಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬ್ಯಾಲೆನ್ಸಾಗಿ ಫಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಲ್ಲಿ ಈಗ ಇದ್ರ ಮೇಲೆ ಒಂದು ಕಂಟನ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ನೀಟಾಗಿ ಫಿಕ್ಸ್ ಆಗಿದೆ ಹಾಗೆ ಶೇಕ್ ಆಗ್ತಾಯಿಲ್ಲ ಪಾಪ್ ಸಹ ಆಗ್ತಾಯಿಲ್ಲ ಈಗ ನೆಕ್ಸ್ಟ್ ಪುಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಪುಟ್ಟು ಪುಡಿನ ತೊಗೊಂಡಿದ್ದೀನಿ ಇದು ನಿಮಗೆ ಅಂಗಡಿನಲ್ಲೂ ಸಹ ಸಿಗುತ್ತೆ ನಾನು ಇದು ಮನೆಯಲ್ಲೇ ಮಾಡಿರೋವಂಥ ಪುಟ್ಟು ಪುಡಿ ಇದು ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಥವಾ ಮುಂಬರುವಂಥ ವೀಡಿಯೋನಲ್ಲಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ತಿಳಿಸ್ತೀನಿ ಈ ಲೋಟದಲ್ಲಿ ಎರಡು ಲೋಟ ಅಷ್ಟು ಪುಟ್ಟು ಪುಡಿನ ತೊಗೊಂಡಿದ್ದೀನಿ ನಾನು ಎರಡು ಲೋಟ ಪುಟ್ಟು ಪುಡಿಗೆ ಒಂದು ಲೋಟ ಅಷ್ಟು ನೀರು ಬೇಕಾಗುತ್ತೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ತೊಗೊಳ್ಳಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಪುಟ್ಟುಗೆ ಪೂರ್ತಿ ಎಷ್ಟು ಬೇಕೋ ಉಪ್ಪು ಅಷ್ಟು ನೋಡಿಕೊಂಡು ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದು ಪೂರ್ತಿ ಕರಗಿದಾದ್ಮೇಲೆ ನಾವು ಪುಟ್ಟುಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಪ್ಪೆಲ್ಲ ನೀಟಾಗಿ ಕರಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ನಾವು ತೊಗೊಂಡು ಚಿಮ್ಕಿಸ್ಕೊಂಡು ಪುಟ್ಟುಗೆ ಹಾಕ್ಕೊಳ್ಬೇಕು ಅಕ್ಕಿ ಪುಟ್ಟು ಮಾಡೋದು ತುಂಬಾ ಈಸಿ ಇದರಲ್ಲಿ ತುಂಬ ಜಾಸ್ತಿ ಗಂಟಾಗೋದು ಆ ರೀತಿಯೆಲ್ಲ ಏನೂ ಆಗಲ್ಲ ರಾಗಿ ಪುಟ್ಟುನಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಗಂಟನ್ನ ಬಿಡಿಸ್ಕೊಂಡೇ ನೀವು ಹೋಗ್ತಾ ಇರಬೇಕಾಗತ್ತೆ ಅಕ್ಕಿ ಪುಟ್ಟುನಲ್ಲಿ ಆ ರೀತಿ ಏನಿಲ್ಲ ಇದು ಮಿಕ್ಸ್ ಮಾಡ್ತಾ ಇದ್ರೇ ಸಾಫ್ಟ್ ಆಗ್ತಾ ಹೋಗುತ್ತೆ ತುಂಬ ಈಸಿ ಇದು ಬೇಗ ಮಾಡ್ಕೊಂಡ್ಬಿಡ್ಬೋದು ಪುಟ್ಟು ಪುಡಿ ಒಂದು ರೆಡಿ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ನೀವು ರಾಗಿ ಪುಟ್ಟು ವಿಡಿಯೋನ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಹಾಗೆ ಐ ಬಟನ್ನಲ್ಲೂ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ ಇದು ಹಬೆಯಲ್ಲಿ ಬೇಯಿಸೋದ್ರಿಂದ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಪೂರ್ತಿಯಾಗಿ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಎರಡು ಲೋಟ ಹಿಟ್ಟಿಗೆ ಒಂದು ಲೋಟ ಅಷ್ಟು ನೀರು ಸರಿ ಹೋಗುತ್ತೆ ಕರೆಕ್ಟಾಗಿ ಅಷ್ಟು ಸರಿ ಹೋಗುತ್ತೆ ಪುಟ್ಟು ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬಂದಿದೆ ಹದ ನೋಡಿ ಈ ರೀತಿ ಉಂಡೆ ಇಟ್ಕೊಂಡು ಮತ್ತೆ ಬಿಡಿಸಿದವಾಗ ಪುಡಿ ಪುಡಿ ಹಾಕಬೇಕು ಉಂಡೆ ಇಟ್ಕೊಳ್ಳೋದು ಈಸಿಯಾಗಿ ಹಾಕಬೇಕು ಹಾಗೆ ಪುಡಿ ಪುಡಿನೂ ಈಸಿಯಾಗಿ ಹಾಕಬೇಕು ಈ ರೀತಿ ಹದ ಇದ್ರೇ ಪುಟ್ಟು ತುಂಬ ಚೆನ್ನಾಗಿರುತ್ತೆ ಪುಟ್ಟು ಮೇಕರ್ ನೋಡಿ ಈ ರೀತಿ ಇರುತ್ತೆ ಸೇಮ್ ಪೈಪ್ ಥರನೇ ಇರುತ್ತೆ ಮೇಲೆ ಈ ರೀತಿ ಮುಚ್ಚಳ ಇದ್ದು ಒಳಗಡೆ ಒಂದು ಕಡ್ಡಿ ಥರ ಕೊಟ್ಟಿರ್ತಾರೆ ಇದರಿಂದ ನಾವು ಈಸಿಯಾಗಿ ಪುಟ್ಟುನ ರಿಮೂವ್ ಮಾಡ್ಕೋಬೋದು ಹಾಗೆ ಒಳಗಡೆ ಒಂದು ಪ್ಲೇಟ್ ಇರುತ್ತೆ
ಆ ಪ್ಲೇಟಿಂದ ಪುಷ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ಪುಟ್ಟುನಲ್ಲಿ ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ನೋಡಿಸ್ತೀನಿ. ಮೊದಲಿಗೆ ಈ ರೀತಿ ಪ್ಲೇಟ್ನ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ತುರ್ಬಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಫಸ್ಟ್ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಅಕ್ಕಿ ಪುಟ್ಟು ಪೌಡರ್ ಇದೆಯಲ್ಲ ಅದನ್ನು ಸಹ ಹಾಕ್ಕೋಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೊದಲು ತೆಂಗಿನಕಾಯಿ ಆಮೇಲೆ ಅಕ್ಕಿ ಪುಟ್ಟು ಈ ರೀತಿ ಹಾಕ್ಕೊಳ್ಳೋದ್ರಿಂದ. ಈಗ ನೆಕ್ಸ್ಟ್ ಲೇಯರ್ ಬಂದು ನಾನು ಅಕ್ಕಿ ಪುಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಅಂದಾಜು ಒಂದು 5 ಸ್ಪೂನಂಗೆ ಹಾಕ್ಕೊಂಡ್ರೆ ಒಂದು ತಿಕ್ ಲೇಯರ್ ಹಂಗೆ ಕಾಣಿಸುತ್ತೆ. ನಿಮ್ಮ ಇಷ್ಟ, ಹೇಗೆ ಬೇಕು, ಎಷ್ಟು ಮಟ್ಟಿಗೆ ನಿಮಗೆ ಅಕ್ಕಿ ಪುಟ್ಟು ಇರಬೇಕು ಅಂತ ಅನ್ನೋದು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಈಗ ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಮಟ್ಟಕ್ಕೆ ಬಂದಿದೆ, ಅಲ್ಲಿವರೆಗೂ ನಾನು ಅಕ್ಕಿ ಪುಟ್ಟನ್ನ ಹಾಕ್ಕೊಂಡಿದ್ದೀನಿ. ಶೇಪ್ ನೀಟಾಗಿ ಉಳ್ಕೊಳ್ಬೇಕು ಅಂತನ್ನೋದಾದರೆ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಗಟ್ಟಿಯಾಗ್ಬಿಡುತ್ತೆ ಅಕ್ಕಿ ಪುಟ್ಟು, ಸಾಫ್ಟಾಗಿರಬೇಕು. ಅದಕ್ಕೆ ಒಂದು ಚೂರು ಇದನ್ನು ಪ್ರೆಸ್ ಮಾಡ್ತೀನಿ ಹೀಗೆ. ಈಗ ಮತ್ತೆ ನಾನು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಪೂರ್ತಿ ಟಾಪ್ ಲೇಯರ್ ಬರೋವರೆಗೂ ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಲ್ಲಿ ಒಂದು ಚೂರು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಏರ್ ಗ್ಯಾಪ್ ಏನಿರುತ್ತೆ ಅದೆಲ್ಲ ಬ್ರೇಕ್ ಆಗಿಬಿಟ್ಟು ಗ್ಯಾಪ್ ಉಳ್ಕೊಳ್ಳುತ್ತೆ. ಅದಕ್ಕೆ ನೀವು ಮತ್ತೆ ಅಕ್ಕಿ ಪುಟ್ಟನ್ನ ಫಿಲ್ ಮಾಡ್ಕೋಬೋದು, ಲೇಯರ್ ಲೇಯರ್ ಆಗಿ ಫಿಲ್ ಮಾಡ್ಕೊಂಡು ಹೋಗಿ. ಈಗ ಲಾಸ್ಟ್ ಲೇಯರಲ್ಲಿ ಮತ್ತೆ ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಲೇಯರ್ ಲೇಯರಾಗಿ ಹಾಕ್ಕೊಳ್ಳೋದ್ರಿಂದ ಆ ತೆಂಗಿನಕಾಯಿ ಮತ್ತು ಪುಟ್ಟು ಎರಡೂ ಸ್ಟೀಮಲ್ಲಿ ಬೆಂದು ತುಂಬ ಒಳ್ಳೆ ಫ್ಲೇವರ್ನ ರಿಲೀಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಎಲ್ಲ ಲೇಯರ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ನಾವು. ಈಗ ನಾನು ತೆಂಗಿನಕಾಯಿ ಚಿಪ್ಪಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಹೋಲ್ ಆಗಿತ್ತಲ್ಲ, ಏನು ಫಿಕ್ಸ್ ಮಾಡ್ಕೊಂಡಿದ್ದೆ, ಇದಕ್ಕೆ ನಾನು ತೆಂಗಿನಕಾಯಿನೇ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ತೀನಿ. ಏನು ತೊಂದರೆ ಆಗಲ್ಲ, ಇದು ಏನು ತೆಂಗಿನಕಾಯಿ ಎಲ್ಲ ಏನು ಬಿದ್ದೋಗೋದಿಲ್ಲ, ಸೇಫಾಗೇ ಇರುತ್ತೆ. ಸೊ ಇದಕ್ಕೆ ಇವಾಗ ಫಸ್ಟ್ ಲೇಯರ್ ಬಂದು ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ನೆಕ್ಸ್ಟ್ ಬಂದು ಅಕ್ಕಿ ಪುಟ್ಟನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಿರೋದ್ರಿಂದ ಈ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಬೋದು, ಆದರೆ ನಿಜವಾಗ್ಲೂ ಆ ಸ್ಟೀಮರ್ ಏನು ಅಕ್ಕಿ ಪುಟ್ಟು ಸ್ಟೀಮರ್ ಇದೆಯಲ್ಲ, ಅದಕ್ಕಿಂತ ಈ ಕಂಠದಲ್ಲಿ ಮಾಡೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೂ ಅದೇ ರೀತಿಯೇ ಒನ್ ಬೈ ಒನ್ ಲೇಯರ್ ಅಕ್ಕಿ ಪುಟ್ಟು ಆದಮೇಲೆ ಮತ್ತೆ ನೆಕ್ಸ್ಟ್ ತೆಂಗಿನಕಾಯಿನ ಲೇಯರ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ರೀತಿ ಪೂರ್ತಿಯಾಗಿ ಒಂದು ಲೇಯರ್ ಎಲ್ಲ ಮಾಡಿಕೊಂಡು ಫುಲ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಮೈಲ್ಡಾಗಿ ಟಚ್ ಕೊಟ್ಬಿಟ್ಟು ಪ್ರೆಸ್ ಮಾಡಿ ಆಮೇಲೆ ಒಂದು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಬೇಕು. ಹಬೆನಲ್ಲಿ ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನಾನು ಅದನ್ನು ತೋರಿಸ್ತೀನಿ. ನೋಡಿ, ಕುಕ್ಕರ್ನ ಇಟ್ಟುಕೊಂಡಿದ್ದೀನಿ ನಾನಿಲ್ಲಿ, ಕುಕ್ಕರ್ ಮುಚ್ಚಳನ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ನ ಹಾಕಕ್ಕೆ ಹೋಗಬೇಡಿ. ವೆಯ್ಟ್ ಬದಲಾಗಿ ನಾವು ಪುಟ್ಟು ಮೇಕರ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಪುಟ್ಟು ಮೇಕರಲ್ಲಿ ಹಿಂದೆಗಡೆ ಈ ರೀತಿ ಹೋಲ್ ಕೊಟ್ಟಿರ್ತಾರೆ, ಇದನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಕುದಿತಾ ಇದೆ ಅಂತ ಅನ್ಬೇಕಾದ್ರೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇರುತ್ತೆ. ಕೆಲವೊಂದು ಪುಟ್ಟು ಮೇಕರಲ್ಲಿ ಕೆಳಗಡೆ ಅವರೇ ನೀರು ಇಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಕೊಟ್ಟಿರ್ತಾರೆ, ಆ ಥರದಂದರೆ ನೀವು ಕುಕ್ಕರ್ ಯೂಸ್ ಮಾಡೋದೇ ಬೇಕಾಗೋದಿಲ್ಲ. ಈಗ ನಾನು ಇಲ್ಲಿ ತೆಂಗಿನ ಕಂಠದಲ್ಲಿ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ, ಇದಕ್ಕೆ ಇದರದೇ ಮುಚ್ಚಳದಲ್ಲೇ ನಾನು ಆಲ್ರೆಡಿ ನಾನು ಕಂಠದ ಚಿಪ್ಪು ಮತ್ತು ಆಲೂಗೆಡ್ಡೆ ಎಲ್ಲನೂ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನೇ ಹಾಕ್ತಾ ಇದ್ದೀನಿ ಇವಾಗ. ಈಗ ಒಂದು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಬೇಯಿಸ್ಕೊಳ್ಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಇಲ್ಲಿ ಪುಟ್ಟು ಮೇಕರಲ್ಲಿ ನೋಡಿ, ಇಲ್ಲಿ ಮೇಲೆ ಮುಚ್ಚಳ ಹತ್ರನೇ ಹೋಲ್ ಇರುತ್ತೆ. ಇಲ್ಲಿ ಈ ಹೋಲಿಂದ ಸ್ಟೀಮರ್ ಬೇಕು, ಅದು ಸ್ಟೀಮ್ ಬರೋದಕ್ಕೆ ಒಂದು 10-15 ನಿಮಿಷ ಹಂಗೆ ತೊಗೊಳುತ್ತೆ. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು, ನೀಟಾಗಿ ಒಳ್ಳೆ ರೀತಿಯಲ್ಲಿ ಸ್ಟೀಮ್ ಬರುತ್ತೆ, ಆವಾಗಲೇ ಅದು ಚೆನ್ನಾಗಿ ಬೆಂದಿದೆ ಅಂತನೋ ಅರ್ಥ. ಅದೇ ರೀತಿನಲ್ಲೇ ಈ ಕಂಠದಲ್ಲೂ ಅಷ್ಟೆ, ಇದರಲ್ಲೂ ಅಷ್ಟೇ, ಈ ಮೇಲಿನ ಭಾಗ ಇದೆ ನೋಡಿ, ಇಲ್ಲಿಂದ ಬರುತ್ತೆ ಸ್ಟೀಮ್. ಅಲ್ಲಿಂದ ಸ್ಟೀಮ್ ಬಂದಿದೆ ಅಂತ ಅಂದಮೇಲೇ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಸೊ ಇದು ಆಲ್ರೆಡಿ ಬಂದಿದೆ, ಚಿಕ್ಕದಾಗಿದ್ದರಿಂದ ಬೇಗ ಮುಗ್ದೋಗುತ್ತೆ. ಅಂದರೆ ಈ ಪುಟ್ಟುನಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಈಗ ಇದು ಬರ್ತಾ ಇದೆ ನೋಡಿ, ಒಳ್ಳೆ ರೀತಿಯಲ್ಲಿ ಸ್ಟೀಮ್ ಬರ್ತಾ ಇದೆ. ಇಷ್ಟು ಈ ಥರ ಬಂದಿದೆ ಅಂದರೆ ಪುಟ್ಟು ರೆಡಿ ಆಗಿದೆ ಅಂತ ಅರ್ಥ. ಈಗ ಓಪನ್ ಮಾಡ್ತೀನಿ ನಾನು. ಇದು ಓಪನ್ ಮಾಡಬೇಕಾದ್ರೆ ನೋಡಿ, ಈ ರೀತಿ ಒಂದು ಪ್ಲೇಟ್ ಮೇಲೆ ಫ್ಲ್ಯಾಟ್ ಮಾಡಿಬಿಡಿ. ಆಮೇಲೆ ನಾನು ಹೇಳಿದ್ನಲ್ಲ, ಒಂದು ಕಡ್ಡಿಗೆ ಕೊಟ್ಟಿರ್ತಾರೆ ಅಂತ, ಈ ಕಡ್ಡಿನಲ್ಲಿ ಪುಷ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಸಾಫ್ಟಾಗಿನೇ ಪುಷ್ ಮಾಡಿ, ತುಂಬ ಹಾರ್ಡಾಗಿ ಪುಷ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ರೂ ಏನು ಚಿಂತೆ ಇಲ್ಲ, ಶೇಪ್ ಇದೇ ರೀತಿ ಇರಬೇಕು ಅಂತಂದರೆ ನೀವು ಹುಷಾರಾಗಿ ಪುಷ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಹಬೆನಲ್ಲಿ ಬೆಂದಿರುವಂಥ ಅಕ್ಕಿ ಪುಟ್ಟು ರೆಡಿ ಆಗಿದೆ. ಪುಟ್ಟು ಮೇಕರ್ ಇಟ್ಕೊಂಡೇ ಮಾಡಬೇಕು ಅಂತನ್ನೋದು ಏನಿಲ್ಲ, ಅಥವಾ ಕಂಠನ ರೆಡಿ ಮಾಡಿಕೊಂಡೇ ಮಾಡಬೇಕು ಅಂತಲೂ ಏನಿಲ್ಲ, ಇಡ್ಲಿ ಪಾತ್ರೆನಲ್ಲೂ ಸಹ ನೀವು ಮಾಡ್ಬೋದು.
ಕಂಟೆನಲ್ಲೂ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈಗ ಕಂಟೆನಲ್ಲಿ ಬೇಯಿಸ್ಕೊಂಡಿಟ್ಟಿದ್ವಲ್ಲ, ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಆ ತೆಂಗಿನಕಾಯಿ ಮತ್ತು ಅಕ್ಕಿ ಎಲ್ಲ ಹಬೆನಲ್ಲಿ ಬೆಂದವಾಗ ಎಷ್ಟು ಘಮ ಘಮ ಅಂತ ಅನ್ನತ್ತೆ ಗೊತ್ತಾ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ ನೀವು, ನಿಮಗೆ ಯಾವುದು ಇಷ್ಟ ಆಯಿತು, ಕಂಠದಲ್ಲಿ ಮಾಡಿದ ಅಥವಾ ಪುಟ್ಟು ಮೇಕರಲ್ಲಿ ಮಾಡಿದ ಅಂತ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ. ಪುಟ್ಟುನ ನೀವು ಬೇಕಾಗಿದ್ದರೆ ಬಾಳೆಹಣ್ಣು ಸಕ್ಕರೆ ಮತ್ತು ತುಪ್ಪನ ಹಾಕ್ಕೊಂಡು ತಿನ್ಬೋದು. ಸ್ವೀಟ್ ವರ್ಷನ್ ಅದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು, ನಾವು ಕಜ್ಜಾಯನ್ನೆಲ್ಲ ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ಥರನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವೀಟ್ ಅಷ್ಟಾಗಿ ಇಷ್ಟ ಆಗಲ್ಲ ಅಂತನ್ನೋರು ನೀವು ಬೇಕಾಗಿದ್ದರೆ ಖಾರದಲ್ಲೂ ತಿನ್ಬೋದು. ಅಂದರೆ ಕಡಲೆಕಾಳು ಸಾರು ಇದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸೊ ಕಡಲೆಕಾಳು ಸಾರು ರೆಡಿ ಆಯಿತು, ಅದ್ರ ಜೊತೆನೂ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.